ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಅಂಡ್ ವ್ಲಾಗ್. ಇವತ್ತು ನೀವು ನೋಡ್ತಾ ಇರ್ಬೋದು ಈಸಿಯಾಗಿ ಕ್ವಿಕ್ ಆಗಿ ಇನ್ಸ್ಟೆಂಟ್ ಮಸಾಲಾನ ಯೂಸ್ ಮಾಡಿಕೊಂಡು ಚಿಕನ್ ರೆಸಿಪಿ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡುವ ಬನ್ನಿ, ತುಂಬಾ ಚೆನ್ನಾಗುತ್ತೆ ಈ ಒಂದು ಚಿಕನ್ ರೆಸಿಪಿ. ಈ ಚಿಕನ್ ರೆಸಿಪಿ ನಿಮಗೆ ಡ್ರೈ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಸ್ವಲ್ಪ ಸಾರ್ ರೀತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇವಾಗ ಇಲ್ಲಿ ಮೊದಲಿಗೆ ನಾನು ಗ್ಯಾಸ್ ಒಲೆ ಮೇಲೆ ಪ್ಯಾನ್ ಅನ್ನು ಇಟ್ಕೊಂಡಿದ್ದೀನಿ. ಪ್ಯಾನ್ ಚೆನ್ನಾಗಿ ಹೀಟ್ ಆದ ನಂತರ ಇದಕ್ಕೆ 2-3 ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಿಮಗೆ ಯಾವುದೇ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ನನ್ನ ರೆಸಿಪಿ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ಮನೆಯಲ್ಲಿ ಜಜ್ಜಿರುವಂಥ ಶುಂಠಿ ಹಾಗೂ ಬೆಳ್ಳುಳ್ಳಿನ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಶುಂಠಿ ಹಾಗೂ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನೀವು ಕರಿಬೇವು ಸೊಪ್ಪನ್ನು ಹಾಕೊಳ್ಳಿ. ಹಾಗೆ ಉದ್ದುದ್ದನೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕೊಳ್ಳಿ. ಈರುಳ್ಳಿ ಬೇಗನೆ ಫ್ರೈ ಆಗಬೇಕಂತ ಹೇಳಿದರೆ ಒಂದು ಸ್ವಲ್ಪ ನೀವು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳಿ, ಆವಾಗ ಈರುಳ್ಳಿ ಬೇಗನೆ ಕಾಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಸ್ವಲ್ಪ ಅರಶಿನದ ಹುಡಿನ ಹಾಕೊಳ್ಳಿ. ಅರಶಿನದ ಹುಡಿನ ಹಾಕ್ಕೊಂಡು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನೀವು ಒಂದು ಮೀಡಿಯಂ ಸೈಜ್ ದೊಡ್ಡದಾಗಿರುವಂಥ ಟೊಮೆಟೊ ಹಣ್ಣು ಹಾಗೆ ಕಾಯಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದೇ ರೀತಿ ನನ್ನ ರೆಸಿಪೀಸ್ ಹಾಗೂ ವ್ಲಾಗ್ಸ್ನ ನೋಡ್ತಾ ಇರಿ. ನಿಮಗೆ ನನ್ನ ರೆಸಿಪಿ ಹಾಗೂ ವ್ಲಾಗ್ಸ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವಂಥ ರೆಸಿಪಿ ಹಾಗೂ ವ್ಲಾಗ್ಸ್ನ ಅಪ್ಡೇಟ್ಸ್ ಕೂಡ ಸಿಗುತ್ತೆ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ 1/4 kg ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಬಾಯ್ಲರ್ ಚಿಕನ್ ನೋಡ್ತಾ ಇರ್ಬೋದು, ಬರೀ 1/4 kg ನಾನಿಲ್ಲಿ ಚಿಕನನ್ನು ತೊಗೊಂಡಿದ್ದೀನಿ. ಇವಾಗ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಗ್ಗರಣೆಯಲ್ಲಿ ಒಂದು 5 ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಚಿಕನ್ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಾ ಬರ್ತಾ ಇದೆ. ಸೊ ಇದೇ ರೀತಿ ಚೆನ್ನಾಗಿ ನೀವು ಒಂದು 5 ಮಿಕ್ಸ್ ಮಾಡ್ಕೊಳ್ಬೇಕು ಈ ಒಗ್ಗರಣೆಯಲ್ಲಿ. ಈ ಚಿಕನನ್ನು ನಿಮಗೆ ಡ್ರೈ ರೀತಿ ಕೂಡ ಇಟ್ಕೊಳ್ಬೋದು, ಅಥವಾ ನಿಮಗೆ ಸಾರ್ ಬೇಕಿದ್ರೆ ಸಾರಿನ ರೀತಿ ಕೂಡ ಇಟ್ಕೊಳ್ಬೋದು. ತುಂಬಾ ಚೆನ್ನಾಗುತ್ತೆ, ಕ್ವಿಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರದ ಹುಡಿನ ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಲೈಟಾಗಿ ಖಾರ ಎಷ್ಟು ಬೇಕು ಅಷ್ಟು ಖಾರದ ಹುಡಿನ ಹಾಕ್ಕೊಳ್ಳಿ. ಖಾರದ ಹುಡಿ ಹಾಕೊಂಡ ನಂತರ ಇವಾಗ ನೀವು ಚಿಕನ್ ಮಸಾಲ ಹುಡಿನ ಹಾಕ್ಕೊಳ್ಬೇಕು. ನೋಡ್ತಾ ಇರ್ಬೋದು ನಾನಿಲ್ಲಿ SRR ಚಿಕನ್ ಮಸಾಲ ಹುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದೇ ಬ್ರ್ಯಾಂಡ್ನ ಮಸಾಲನ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಮಸಾಲ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಈ ಮಸಾಲನ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಮೊದಲಿಗೆ ನೀವು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ, ಹಾಗೆ ಲಾಸ್ಟಲ್ಲಿ ಕೂಡ ಈ ಮಸಾಲನ ಯೂಸ್ ಮಾಡ್ಕೊಳ್ಳೋಕ್ಕಿದೆ. ಮಸಾಲೆ ಹುಡಿ ಹಾಕಿದ ನಂತರ ಈ ಚಿಕನನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಯಾಕಂತ ಹೇಳಿದ್ರೆ ಮಸಾಲೆ ಹುಡಿಯಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಉಪ್ಪು ಹಾಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕೊಂಡ ನಂತರ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಸ್ವಲ್ಪ ನೀರನ್ನು ಹಾಕೊಳ್ಳಿ, ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ. ನೀರು ಹಾಕೊಂಡ ನಂತರ ಒಂದು ಲಿಡ್ಡನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ನೀವು ಬೇಯೋಕೆ ಇಟ್ಕೊಳ್ಳಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದಾದ ನಂತರ ನೋಡಿ ಈ ಚಿಕನ್ ಈ ರೀತಿ ಡ್ರೈ ಆಗಿರುತ್ತೆ. ಅದಾದ ನಂತರ ನೀವು ಸ್ವಲ್ಪ ಇನ್ನೂ ಒಂದು 2 ಗ್ಲಾಸ್ ನೀರನ್ನು ಹಾಕೊಳ್ಳಿ. ನಿಮಗೆ ಸ್ವಲ್ಪ ಸಾರ್ ರೀತಿ ಬೇಕು ಅಂತ ಅನಿಸಿದರೆ ಅಥವಾ ನಿಮಗೆ ಡ್ರೈ ಬೇಕಿದ್ರೆ ಆ ಕನ್ಸಿಸ್ಟೆನ್ಸಿಯಲ್ಲೇ ಇಟ್ಕೊಳ್ಬೋದು. ಇವಾಗ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಒಂದು 2-3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬೇಯೋಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ತಿರ್ಗ ನಾವು SRR ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೊಳ್ಬೇಕು ಅಥವಾ ನಿಮಗೆ ಯಾವುದೇ ಬ್ರ್ಯಾಂಡ್ ಪುಡಿಯನ್ನು ಹಾಕ್ಕೊಳ್ಬೋದು. ಸೊ ಇವಾಗ ನೀವಿಲ್ಲಿ ಲಾಸ್ಟಲ್ಲಿ ಈ ಚಿಕನ್ ಮಸಾಲನ ಹುಡಿನ ಹಾಕ್ಕೊಳ್ತೀರಲ್ಲ, ಹಾಕ್ಕೊಂಡ ನಂತರ ಒಂದು 5 ನಿಮಿಷ ನೀವು ಕುದಿಸಿದ್ರೆ ಸಾಕು, ಆವಾಗಲೇ ಒಂದು ಫ್ಲೇವರ್ ಟೇಸ್ಟ್ ತುಂಬಾ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಚಿಕನ್ ಮಸಾಲ ಚೆನ್ನಾಗಿ ಕುದಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ಇದು ರೆಡಿಯಾಗಿದೆ, ಇದನ್ನು ನಾವಿವಾಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಚಿಕನ್ ಗ್ರೇವಿ ನಾನೀಗ ಏನು ಮಾಡ್ಕೊಂಡಿದ್ದೀನಿ ಅದು ಗೀ ರೈಸಿಗೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ನಾನು ಸರ್ವಿಂಗ್ ತಟ್ಟೆಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು, ಗೀ ರೈಸಿಗೆ ಆಗಿರ್ಬೋದು, ಬಾಯ್ಲ್ಡ್ ರೈಸಿಗೆ ಆಗಿರ್ಬೋದು, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಇನ್ಸ್ಟೆಂಟಾಗಿ ಬೇಗನೆ ಆಗುತ್ತೆ ಈ ಚಿಕನ್ ರೆಸಿಪಿ ಅಂತಲೇ ಹೇಳ್ಬೋದು. ಹೊಸಬ್ರು ನನ್ನ ಚಾನಲನ್ನು ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದವರು ಇನ್ನೊಮ್ಮೆ ಅನ್ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೋಗಬೇಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.